ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಈ ದಿನ ಒಂದು ಈಸಿ ಮೆಥಡಲ್ಲಿ ಕಟ್ವರ್ಕ್ ಡಿಸೈನ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಟ್ರಯಾಂಗಲನ್ನು ಟ್ರೇಸ್ ಮಾಡಿದ್ದೀನಿ. ಬ್ಲ್ಯಾಕ್ ಕಲರ್ ಕಾಂಬಿನೇಷನ್ಗೆ ಪ್ಯಾರೆಟ್ ಗ್ರೀನ್ ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಸೂಚಿಗೆ 4 ಎಳೆ ದಾರವನ್ನು ತೊಗೊಂಡು ಚೈನ್ ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ. ಈ ಸ್ಟಿಚ್ಚನ್ನು ನೀವು ಕ್ರೋಶದಿಂದನೂ ಕೂಡ ಮಾಡ್ಬೋದು. ಈಸಿಯಾಗಿ ಬಿಗಿನರ್ಸು ಕೂಡ ಮಾಡೋಕ್ಕೋಸ್ಕರ ನಾನು ಸೂಜಿಯಲ್ಲಿ ತೋರಿಸ್ತಾ ಇದ್ದೀನಿ. ಈ ರೀತಿ ಪೂರ್ತಿಯಾಗಿ ಟ್ರೇಸ್ ಮಾಡಿದಂತಹ ಟ್ರಯಾಂಗಲನ್ನು ನಾನು ಚೈನ್ ಸ್ಟಿಚ್ಚಿಂದ ಹಾಕಿ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಣ. ನೋಡಿ, ಕಂಪ್ಲೀಟ್ ಆಗಿದೆ. ಅದೇ ರೀತಿ ಟ್ರೇಸ್ ಮಾಡಿದಂತಹ ಎಲ್ಲ ಟ್ರಯಾಂಗಲನ್ನು ಕೂಡ ನಾನು ಕಂಪ್ಲೀಟ್ ಮಾಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಬಂದು ರಾಂಗ್ ಸೈಡಿಗೆ ನೀವು ಫ್ಯಾಬ್ರಿಕ್ ಗ್ಲೂವನ್ನು ಹಚ್ಚಬೇಕು. ಈ ಫ್ಯಾಬ್ರಿಕ್ ಗ್ಲೂ ಹಚ್ಚೋದ್ರಿಂದ ಏನಾಗುತ್ತೆ ಅಂದರೆ, ನೀವು ಇದನ್ನು ಈ ಟ್ರಯಾಂಗಲನ್ನು ಅಗರಬತ್ತಿಯಲ್ಲಿ ಸುಟ್ಟಾಗ ನೀವು ಹಾಕ್ದಂತಹ ಚೈನ್ ಸ್ಟಿಚ್ಗಳು ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳಲ್ಲ. ಹಾಗಾಗಿ ಬ್ಯಾಕ್ ಸೈಡ್ ಅಂದರೆ ರಾಂಗ್ ಸೈಡ್ಗೆ ಫ್ಯಾಬ್ರಿಕ್ ಗ್ಲೂವನ್ನು ಹಾಕಿದ್ದೆ. ಅದು ಒಣಗಾದ ಮೇಲೆ ಈ ರೀತಿ ಕಾಣಿಸ್ತಾ ಇದೆ ನೋಡಿ, ಚೆನ್ನಾಗಿ ಡ್ರೈ ಆಗಿದೆ. ಮಧ್ಯೆ ಒಂದು ಕಡೆ ಪಂಚ್ ಮಾಡಿ ಆ ಸುತ್ತಲೂ ಕೂಡ ಇದ್ದಂತಹ ಫ್ಯಾಬ್ರಿಕ್ ಬಟ್ಟೆಯನ್ನು ನಾನು ಕಟ್ ಮಾಡಿ ತೆಗಿತೀನಿ. ಕಟ್ಟರಲ್ಲಿ ನಿಧಾನಕ್ಕೆ ನೀವು ಕಟ್ ಮಾಡಿ ತೆಗಿಬೇಕು. ನಿಮಗೆ ಬರೀ ಅಲ್ಲಿ ನೀವು ಹಾಕದಂತಹ ಚೈನ್ ಸ್ಟಿಚ್ಚನ್ನು ಬಿಟ್ಟು ಅಲ್ಲಿ ಮಧ್ಯೆ ಇದ್ದಂತಹ ಬಟ್ಟೆಯಲ್ಲನ್ನು ನೀವು ನಿಧಾನವಾಗಿ ಈ ರೀತಿ ಕಟ್ಟರ್ ಸಹಾಯದಿಂದ ಕಟ್ ಮಾಡಿ ತೆಗಿಬೇಕು. ಸ್ವಲ್ಪ ಪೇಷನ್ಸ್ ಆಗಿ ಮಾಡಬೇಕಾಗುತ್ತೆ. ನೋಡಿ, ಈಗ ಆ ನೀಟಾಗಿ ಆ ಡೀಟೇಲ್ಸ್ಗಳು ಕಾಣಲಿ ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತೀನಿ, ಈ ಅಗರಬತ್ತಿಯಿಂದ ನಾನು ಅದನ್ನು ಆ ಫಿನಿಷಿಂಗನ್ನು ಕೊಡ್ತಾ ಇದ್ದೀನಿ. ಆ ಕಟ್ ಮಾಡಿದಂತಹ ಫ್ಯಾಬ್ರಿಕ್ಗೆ ಫಿನಿಷನ್ನು ಕೊಡ್ತಾ ಇದ್ದೀನಿ. ನೀವು ಸಾಲ್ಡರ್ ಗನ್ನನ್ನು ಯೂಸ್ ಮಾಡ್ಬೋದು, ಅಥವಾ ಸೊಳ್ಳೆ ಬತ್ತಿಯಿಂದನೂ ಕೂಡ ಇದೇ ಪ್ರೊಸೀಜರನ್ನು ಯೂಸ್ ಮಾಡಿ ನೀವು ಕೂಡ ಈ ಕಟ್ ವರ್ಕ್ ಡಿಸೈನನ್ನು ಮಾಡ್ಬೋದು. ಈ ರೀತಿ ಮಾಡಿದ ನಂತರ ನೋಡಿ, ನಾನು ಕಾಂಟ್ರಾಸ್ಟ್ ಕಲರ್ ಫ್ಯಾಬ್ರಿಕ್ಕನ್ನು ಒಳಗಡೆ ಹಾಕಿ ಬ್ಲೌಸನ್ನು ರೆಡಿ ಮಾಡಿದ್ದೀನಿ. ಫೈನಲ್ ಔಟ್ಲುಕ್ ಹೇಗಿದೆ ಅಂತ ನೋಡ್ತಾ ಇದ್ದೀರಿ. ದಯವಿಟ್ಟು ನಿಮ್ಗೇನು ಅನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.